ಫ್ಯಾಕ್ಟ್ರೀಸಲ್ಲಿ ಏನು ವರ್ಕ್ ಮಾಡ್ತಾಯಿದ್ರು ವಿಶೇಷವಾಗಿ ಹೆಣ್ಮಕ್ಕಳೆಲ್ಲ, ಅವ್ರಿಗೆ ಟೈಮು ನಾವು ಲಿಮಿಟ್ ಮಾಡಿದ್ವಿ. ಈಗ ಎಲ್ಲ ಕಡೆ ನಮಗೆ ಒತ್ತಡ ಬಂದಿದೆ. ಹೈಕೋರ್ಟಲ್ಲಿ ಕೂಡ ಡೈರೆಕ್ಷನ್ ಕೊಟ್ಟು ಆರ್ಟಿಕಲ್ 14 ಪ್ರಕಾರ ಎಲ್ಲರಿಗೆ ಮಾಡಿಕೊಟ್ಟಂಗೆ ಇವ್ರಿಗೂ ಮಾಡಬೇಕು ಅಂದಿರೋದ್ರಿಂದ ವರ್ಕಿಂಗ್ ಅವರ್ಸನ್ನು ಜಾಸ್ತಿ ಮಾಡ್ಕೋಬೋದು ಟು ದಿ ಟ್ಯೂನ್ ಆಫ್ 12 hours ಪರ್ ಡೇ. ಕಂಟಿನ್ಯೂಸ್ಲಿ 4 days 48 hours ವರ್ಕ್ ಮಾಡಿದ್ರೆ 3 ದಿವಸ ಗ್ಯಾಪ್ ಕೊಡ್ಬೋದು ಅವ್ರಿಗೆ ಅಂತೇಳಿ, ಒಂದು ವಾರಕ್ಕೆ 48 hours ಸತತವಾಗಿ 4 ದಿವಸ ಕೆಲಸ ಮಾಡುವಂಥವ್ರಿಗೆ ಅದು 1 ಗಂಟೆ ಬರ್ಬೋದು, 2 ಗಂಟೆ ಬರ್ಬೋದು. ಮ್ಯಾಕ್ಸಿಮಮ್ ಆಫ್ 12 hours ಪರ್ ಡೇ ವರ್ಕ್ ಮಾಡಲಿಕ್ಕೆ ಅವಕಾಶನ ಕೇಳಿ ಫ್ಯಾಕ್ಟ್ರೀಸ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದಿದ್ದೀವಿ. ಇದು ಭಾಳ ಕಡೆಯಲ್ಲಿ ಆಗಿದೆ, ಇಲ್ಲೂ ಕೂಡ ನಮಗೆ ಭಾಳ ಒತ್ತಡ ಇದೆ ಕೆಲವು ಸೆಕ್ಟ್ರಿಂದ, ಅದರಲ್ಲೂ ಈ ಸಾಫ್ಟ್ವೇರು ಆ ಸೆಕ್ಟ್ರಲ್ಲೆಲ್ಲ ಅದೇನು ದೊಡ್ಡ ಆಘಾತ ಆಗೋದಿಲ್ಲ ಅಂದಿದ್ದರಿಂದ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದನ್ನು ಅಂಗೀಕರಿಸಬೇಕು ಅಂತ ಹೇಳ್ತೀವಿ, ಸಾರಿ ಪರ್ಯಾಲೋಚಿಸಬೇಕೆಂದು ಕೊಡ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕಾರ್ಖಾನೆಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತಾ ಎಂಬ ವಿಷಯವನ್ನು ಸಭೆಯ ಮುಂದೆ ಇದೆ. ಪ್ರಸ್ತಾವವು ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು, ಪ್ರಸ್ತಾವ ಹೌದುವಿನವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದುವಿನವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 7ನೆಯವರೆಗೆ ಖಂಡಗಳ ವಿಧೇಯಕವನ್ನು ಅಂಗವಾಗಿರಬೇಕು ಎನ್ನುವ ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಸೂಚಿಸಬೇಕು, ಪ್ರಸ್ತಾವವು ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವ ಒಪ್ಪಿಗೆ ದೊರಕಿದೆ. 2 ರಿಂದ 7ರವರೆಗೆ ಖಂಡವನ್ನು ವಿಧೇಯಕವಾಗಿ ಅಂಗವಾಗಿರುವುದು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕವನ್ನು ಭಾಗವಾಗಬೇಕೆಂಬುದು ವಿಷಯ ಮುಂದಿರುವ ವಿಷಯ. ಪ್ರಸ್ತಾವವು ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು, ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕವು ಅಂಗವಾಗಿದೆ. ಮಾನ್ಯ ಸಚಿವರು ಪ್ರಯತ್ನಿಸಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕಾರ್ಖಾನೆಯ ವಿಧೇಯಕವನ್ನು ಈಗ ಸಭೆಯ ಅಂಗೀಕರಿಸಬೇಕು, ಪ್ರಸ್ತಾವವು ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವವು ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕವನ್ನು ಅನುಮೋದನೆ ದೊರಕಿದೆ.